ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಚಂದ್ರೇಗೌಡರೆ, ತಾವು ಬಿಜೆಪಿ ಪಕ್ಷದಲ್ಲಿ ಬಂದ್ರಿ, ಮೂರುವರೆ ವರ್ಷದ ಆಡಳಿತ ವ್ಯವಸ್ಥೆಯನ್ನು ರಾಜ್ಯದ ಜನ ಕೂಡ ನೋಡಿದ್ದಾರೆ, ತಾವು ಹಿರಿಯರಾಗಿ ಹಿರಿಯ ರಾಜಕಾರಣಿಯಾಗಿ ತಾವು ಕೂಡ ನೋಡಿದ್ದೀರಿ ಏನೆಲ್ಲ ಆಯ್ತು. ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅನ್ನೋ ವಿಚಾರನೂ ನಿಮಗೂ ಗೊತ್ತಿದೆ. ಹೌದು. ಆದರೆ ಆ ಶಿಸ್ತು ಎಷ್ಟು ಮಟ್ಟಿಗಿದೆ ಈ ಪಕ್ಷದಲ್ಲಿ ಅನ್ನೋದನ್ನು ರಾಜ್ಯದ ಜನ ಕೂಡ ನೋಡಿದ್ದಾರೆ. ಅಶಿಸ್ತು ತಾಂಡವವಾಡ್ತಾ ಇಲ್ವಾ ಪಾರ್ಟಿಯಲ್ಲಿ? ಆ ವಿಚಾರದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಬೇಡಿ. ನೀವು ಪಕ್ಷದ ಒಬ್ಬ ಹಿರಿಯರಾಗ ಅದ್ರ ಬಗ್ಗೆ ಮಾತಾಡಲ್ಲ. ಮಾತಾಡ್ತೀನಿ, ಹೇಳಿ, ಅದನ್ನೇ ಕೇಳ್ತಾ ಇದ್ದೀನಿ. ಶಿಸ್ತು ಬಿಜೆಪಿಗಷ್ಟೇ ಸೀಮಿತವಾದದ್ದಲ್ಲ, ಎಲ್ಲ ಪಕ್ಷಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ಸೀಮಿತವಾದದ್ದು. ಒಂದು ರಾಜಕೀಯ ಪಕ್ಷದಲ್ಲಿ ತಾವು ನೋಡಿದಾಗೆ ಒಂದು ಪಕ್ಷ ಅಂದಮೇಲೆ ಅದಕ್ಕೊಂದು ವ್ಯವಸ್ಥಿತ ಇರುತ್ತೆ, ವ್ಯವಸ್ಥೆ ಇರುತ್ತೆ. ಅಲ್ಲಿ ಯಾರು ಪತ್ರಿಕಾಗೋಷ್ಠಿ ಮಾಡಬೇಕು, ಯಾರು ಮಾತಾಡಬೇಕು, ಯಾರು ಮಾತಾಡಬಾರ್ದು, ಅಲ್ಲಿ ಕೆಲವರು ವಕ್ತಾರರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ. ಬಿಜೆಪಿ ಪಕ್ಷದಲ್ಲಿ ಯಾವುದು ಆ ರೀತಿಯ ಯಾವ ಶಿಸ್ತು ಇಲ್ಲ, ಯಾರು ಯಾವ ಬೇಕಾದ್ರೂ ಏನು ಬೇಕಾದರೂ ಮಾತಾಡ್ಬೋದು ಎಲ್ಲಿ ಬೇಕಾದರೂ. ಅದನ್ನೇ ಸ್ವಾತಂತ್ರ್ಯ ಅನ್ನೋದು. ಸೊ ಹಾಗಾದರೆ ಎಲ್ಲ ಮುಕ್ತವಾಗಿದೆ ಬಿಜೆಪಿ ಪಾರ್ಟಿಯಲ್ಲಿ, ಕಂಪ್ಲೀಟ್ ಸ್ವಾತಂತ್ರ್ಯ, ಮುಕ್ತವಾಗಿ ನಡ್ಕೊಂಬಂದಿದೆ. ಈಗ ನಾನು ವಕ್ತಾರನಲ್ಲ, ಆದರೂ ಮಾತಾಡ್ತೀನಿ. ನಾನೇನು ಕೇಳ್ಕೊಂಬಂದು ಮಾತಾಡಲ್ಲ. ಒಂದು ವೇಳೆ ತಪ್ಪು ಮಾತಾಡಿದರೆ ನನಗೆ ಕರೆದು ಕೇಳ್ತಾರೆ, ಇಲ್ಲ ನೋಟಿಸ್ ಕೊಡ್ತಾರೆ. ಅಂಥದ್ದನ್ನು ನಾನು ಅನುಭವಿಸಿದ್ದೀನಿ. ತಮಗೂ ಕೂಡ ಪಕ್ಷದ ಮುಖಂಡರಿಂದ ವಾರ್ನ್ ಆಗಿದೆ. ಅದನ್ನು ಹೇಳಿದ್ದೆ, ನಾನು ವಾರ್ನಿಂಗ್ ಬಂದಿದೆ. ಆ ಬಂದದ್ದನ್ನು ಸರಿಯಲ್ಲ ಅಂತ ಅವ್ರ ಜೊತೆಗೆ ವಾದ ಮಾಡಿದ್ದೀನಿ. ವಾದವನ್ನು ಒಪ್ಪಿಕೊಂಡು ನೋಟಿಸನ್ನು ಹಿಂದಕ್ಕೆ ತಗೊಂಡಿದ್ದಾರೆ. ಯಾರು ಯಾರ ಹಿಡಿತದಲ್ಲೂ ಕೂಡ ಇಲ್ಲ ಪಕ್ಷ ಮತ್ತು ಸರ್ಕಾರದಲ್ಲಿ. ಎಲ್ಲರೂ ಶಿಸ್ತನ್ನು ಬಿಟ್ಟು ಇನ್ಯಾವ ಹಿಡಿತದಲ್ಲೂ ಇಲ್ಲ. ಚಂದ್ರೇಗೌಡರೆ, ಈಗ ಇತ್ತೀಚೆಗೆ ನಿಮ್ಮ ನಾಯಕರುಗಳು ಆಡ್ತಾ ಇರೋ ಮಾತುಗಳನ್ನೇ ತಮಗೆ ನೆನಪು ಮಾಡಿಕೊಡ್ತೀನಿ. ಬಳ್ಳಾರಿಯಲ್ಲಿ ಉಪಚುನಾವಣೆ ನಡೀತಾ ಇದೆ, ನಿಮ್ಮ ಪಕ್ಷದ ಮುಖಂಡರುಗಳು ಆಡ್ತಾ ಇರೋ ಮಾತುಗಳು, ಸಾವಿರ ಕೋಟಿ ಕೊಟ್ಟೆ ನುಂಗಿ ನೀರು ಕುಡಿದ್ರು, ನಿಮ್ಮದೇ ಸರ್ಕಾರ ಇದೆಯಲ್ಲ ತನಿಖೆ ಮಾಡಿ, ಇಲ್ಲಿಯವರೆಗೂ ಅಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ, ಮತ್ತೆ ನಮಗೆ ಅವಕಾಶ ಕೊಡಿ, ಸ್ವಾತಂತ್ರ್ಯ ಕೊಡ್ತೀವಿ, ಇಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಆದರೆ ಅವರ ಮೇಲೆ ಯಾರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಿ, ಅದಷ್ಟಕ್ಕೂ ಕಾರಣಕರ್ತರು ನೀವೇ ತಾನೇ? ಒಂದು ಸಾವಿರ ಕೋಟಿ ಕೊಟ್ಟಿದ್ದ ನಿಜ, ಅದು ಉಪಯೋಗ ಆಗಿಲ್ಲ ಅಥವಾ ದುರುಪಯೋಗ ಆಗಿರೋದು ಅನ್ನೋದು ಪರಿಶೀಲನೆಯಿಂದಲೇ ಹೇಳಬೇಕು. ವಿಷಯಾಧಾರಿತ ಅಥವಾ ಕಾರ್ಯಕ್ರಮ ಆಧಾರಿತ ಮಾತುಗಳು ಯಾರು ಆಡ್ತಾ ಇಲ್ಲ, ಬಾಯಿಗೆ ಬಂದ ಹಾಗೆ ಪ್ರತಿಯೊಂದು ಪಕ್ಷದವರು ಬಡಬಡಿಸ್ತಾ ಇದ್ದಾರೆ. ಅದು ತಪ್ಪು. ಅದಂತ ಯಾರು ಹೇಳಬೇಕು? ಪಕ್ಷದ ಮುಖಂಡರು ಹೇಳಬೇಕು. ತಾವು ಪಕ್ಷದ ಹಿರಿಯರಾಗಿ ಸಲಹೆ ಕೊಡ್ಬೋದಲ್ಲ. ನಾನು ಗಮನಿಸಿದ್ರು ನಾನು ತಪ್ಪು ಸರಿಗಳನ್ನು ಹೇಳೋ ಸ್ಥಿತಿಯಲ್ಲಿಲ್ಲ. ಯಾಕೆ ಚಂದ್ರೇಗೌಡ್ರೆ ಆ ಸ್ಥಿತಿ? ನನಗೆ ಪಕ್ಷದಲ್ಲಿ ಅದನ್ನು ಹೇಳುವ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಸಂತೋಷ್ ಹೆಗಡೆಯವ್ರ ಬಗ್ಗೆ ಕೆಲವು ಆಕ್ರೋಶಭರಿತ ಮಾತುಗಳನ್ನು ಆಡಿದಿರಿ. ಆಕ್ರೋಶ ಅಲ್ಲ, ಸರಿ ಅನಿಸಿದ್ದನ್ನು ಹೇಳಿದ್ದೇನೆ. ಏನು ಸರಿ ನಿಮ್ಗೆ ಅನಿಸಿದ್ದೇನು? ಹಾಗಾದರೆ ಹೆಗ್ಡೆಯವರ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ. ಅವರ ಬಗ್ಗೆ ಅಪಾರ ಗೌರವ ಇದೆ, ಆದರೆ ಅವರ ವರದಿ ಬಗ್ಗೆ ಮಾತಾಡಿದ್ದೀನಿ. ನೀವು ಅದನ್ನು ಹೆಗ್ಡೆಯವ್ರ ಬಗ್ಗೆ ಮಾತನಾಡಿದರು ಅಂತೇಳಿ. ಚಂದ್ರೇಗೌಡರೆ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಈ ರೀತಿ ಅನೇಕ ವರದಿಗಳು ಬಂದಿದೆ. ಯಾವ ವರದಿಗಳ ಬಗ್ಗೆ ಚಂದ್ರೇಗೌಡರು ಇಷ್ಟೊಂದು ದೊಡ್ಡದಾಗಿ ಮಾತಾಡಿದರು? ಅಂದರೆ ಇಲ್ಲಿ ತಾವು ತಮ್ಮ ನಾಯಕರನ್ನು ಓಲೈಸುವ ಆತುರದಲ್ಲಿ ಇನ್ನೊಬ್ಬ ಪ್ರಾಮಾಣಿಕ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾನು ಎಲ್ಲ ವರದಿಗಳಿಗೂ ಪಾಲುದಾರ. ಯಾರು ಕೇಳಲಿಲ್ಲ, ನಾನು ಹೇಳಿಲ್ಲ. ಇದನ್ನು ಕೇಳಿದರು ಹೇಳಿದ್ದೇನೆ. ಹಾಗಾದರೆ ಆ ವರದಿ ಸರಿ ಇಲ್ಲ ಅಂತಿರ್ತಮ್ಮ ಪ್ರಕಾರ? ಇವತ್ತು ಚರ್ಚೆ ಮಾಡಲ್ಲ ನಾನು. ಈ ವರದಿ ಸರಿ ಇಲ್ಲ. ಯಾರ್ದು ಸಂತೋಷ ಹೆಗಡೆ ಕೊಟ್ಟು? ಹೌದು ಹೌದು ಹೌದು. ಯಾಕೆ ತಪ್ಪು? ಯಾಕೆ ತಪ್ಪು ಅಂತ ನಿಮ್ಗೆ ಯಾಕೆ ಕಾಣಿಸ್ತು? ಅವ್ರು ಯಾವುದೇ ರಾಜಕೀಯ ಪಾರ್ಟಿ ಅಲ್ಲ, ಒಬ್ಬ ನಿವೃತ್ತ ನ್ಯಾಯಾಧೀಶರು, ತಮಗೆ ಸಿಕ್ಕಿದ ಸರ್ಕಾರ ಒದಗಿಸಿದ ದಾಖಲೆಗಳ ಮೇಲೆ ವರದಿ ತಯಾರು ಮಾಡಿದ್ದಾರೆ, ಅದು ಸರಿ ಇಲ್ಲ ಅಂತ ಹೇಗೆ ಹೇಳ್ತಾ ಇದ್ರಿ ತಾವು? ನಾನು ಹೇಳುವುದು, ಈ ಶಾಸನವನ್ನು ಬರೆದಾಗ ನಾನು ವಿಧಾನಸಭೆಯ ಅಧ್ಯಕ್ಷ. ಈ ಶಾಸನದ ಪರಿಪೂರ್ಣ ಚರ್ಚೆ ಶಾಸನ ಸಭೆಯಲ್ಲಿ ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ಪ್ರಾಮಾಣಿಕವಾಗಿ ಕೂತು ಕೇಳಿದ್ದೇನೆ. ಒಂದೊಂದು ಸೆಕ್ಷನ್ ಕೂಡ ದೀರ್ಘವಾಗಿ ಚರ್ಚೆಯಾಗಿ ಒಪ್ಪಿಗೆ ಆಗಿದೆ. ಆ ಒಪ್ಪಿದ ರೀತಿಯಲ್ಲಿಯೇ ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತದ ಅಧ್ಯಕ್ಷರಾಗಿ ಬರೆದಿದ್ದಾರೆ ಅಂತ ನೋಡಿದಾಗ ನನಗೆ ತೃಪ್ತಿ ಇಲ್ಲ. ಅಂದರೆ ಅವರೇನು ಪ್ರಿಜುಡಿಸಾಗಿ ಬರೆದಿದ್ದಾರಾ, ಪೂರ್ವಗ್ರಹ ಪೀಡಿತರಾಗಿ ಬರೆದಿದ್ದಾರಾ ವರದಿನ ತಮ್ಮ ಪ್ರಕಾರ? ಹಾಗಾದರೆ ಪೂರ್ವಗ್ರಹ ಮಾತ್ರ ಅಲ್ಲ, ಅವರು ವರದಿಯನ್ನು ನಿಷ್ಪಕ್ಷಪಾತವಾಗಿ ಬರೆದಿಲ್ಲ ಅನ್ನೋದು ನನ್ನ ದೂರು. ಅಂದರೆ ತಮಗೆ ಬೇಕಾದಾಗ ಬರೆದ್ರೆ ಮಾತ್ರ ಅದು ನಿಷ್ಪಕ್ಷಪಾತ ಅಂತಲ್ಲ, ಬಿಜೆಪಿಯ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ವರದಿ ಇದ್ದರೆ ಅದು ನಿಷ್ಪಕ್ಷಪಾತ. ಹಾಗಾದರೆ ಈ ವರದಿ ಲಾಸ್ಟ್ ಇಟ್ಸ್ ಸ್ಯಾಂಕ್ಟಿಟಿ ಅಂತ ಅಲ್ಲಿಂದ ಚರ್ಚೆ ಆರಂಭವಾಯಿತು. ಅನೇಕ ಬಾರಿ ನಾನು ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ರು, ಆದರೂ
ನಾನೇ ಇಲ್ಲ. ಒಮ್ಮೆ ಪತ್ರಿಕಾ ಇದರಲ್ಲಿ ಹೇಳಿದೆ, ಏನು ಹೀಗೆ ಹೇಳಿದ್ರಲ್ಲ ನೀವು? ಹೌದು, ಎರಡು ಕಾರಣಕ್ಕಾಗಿ ಹೇಳಿದೆ. ಒಂದು, ಸೆಕ್ಷನ್ 16 ಆಫ್ ದಿ ಆ್ಯಕ್ಟಲ್ಲಿ ಮ್ಯಾಂಡೇಟರಿ ಪ್ರಾವಿಷನ್ ಇದೆ, ಮ್ಯಾಂಡೇಟರಿ. ಅದು ಯಾವುದೇ ಕಾರಣಕ್ಕಾಗಲಿ, ಯಾವ ಶಕ್ತಿಯಾಗಲಿ, ಇಲ್ಲಿ ನಡೆಯತಕ್ಕಂಥ ವಿದ್ಯಮಾನಗಳನ್ನು ಕೇಳುವ ಹಾಗಿಲ್ಲ, ಆ ಕೇಳತಕ್ಕಂತಹ ಯಾರಿಗೂ ಇಲ್ಲದೇ ಇರೋದ್ರಿಂದ ಆ ವರದಿ ಏನಾದರೂ ಹೊರಗಡೆ ಬಂದುಬಿಟ್ರೆ ಅದು ಸರಿ ತನ್ನ ದೊಡ್ಡ ಸ್ಕೇನ ಕಳ್ಕೊಳ್ತದೆ ಅಥವಾ ಅವಶ್ಯಕತೆಯನ್ನು ಕಳ್ಕೊಳ್ತದೆ. ಆದ್ದರಿಂದ ಈ ವರದಿ ಬರೋದಕ್ಕಿಂತ ಮುಂಚೆಯೇ ಲೀಕ್ ಆಗಿದ್ದರಿಂದ ಇದು ಮೊದಲನೇ ಕಾರಣಕ್ಕಾಗಿ ಅದು ತನ್ನ ಇದನ್ನು ಕಳ್ಕೊಂಡಿದೆ. ಚಂದ್ರೇಗೌಡರೆ, ಈ ರಾಜ್ಯದಲ್ಲಿ ಬಹಳಷ್ಟು ವರದಿಗಳು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ತಮಗೆ ಗೊತ್ತಿರೋ ಹಾಗೆ ಹಳೆಯ ಅನೇಕ ವರದಿಗಳನ್ನೇ ಇನ್ನೂ ಸರ್ಕಾರ ಒಪ್ಪಿಕೊಂಡಿಲ್ಲ. ಈ ವರದಿಯನ್ನು ಕೂಡ ಸರ್ಕಾರ ಒಪ್ಪಿಕೊಳ್ಳುತ್ತೆ ಅನ್ನೋ ನಿರೀಕ್ಷೆ ಯಾರಿಗೂ ಇಲ್ಲ. ಆದರೂ ಆ ವರದಿಯ ಬಗ್ಗೆ, ವರದಿಯನ್ನು ಬರೆದ ವ್ಯಕ್ತಿಯ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಪಕ್ಷ ಮಾತಾಡ್ತಾ ಇರೋ ವಿಚಾರಗಳನ್ನು ಗಮನಿಸಿದಾಗ ಇವರೆಲ್ಲೋ ಪೂರ್ವಾಗ್ರಹ ಪೀಡಿತರಾಗಿ ಅವರು ಬರೆದಿದ್ದಾರೆ ಅನ್ನೋದನ್ನು ಬಿಂಬಿಸೋದಕ್ಕೆ ಹೊರಟ ರೀತಿ ಇದೆ. ಅದಕ್ಕೆ ತಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಿಂಬಿಸುವ ಪ್ರಯತ್ನ ಮಾಡೋರಿಗೆ ಸಮಂಜಸವಾದ ಉತ್ತರವನ್ನು ಹೇಳಬೇಕಲ್ಲ. ಯಾರು ಹೇಳಬೇಕು? ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಿದ್ದೀರಿ, ನಾನು ಹೇಳ್ತಾ ಇದ್ದೀನಿ. ಮೊದಲನೇ ಕಾರಣ ಹೇಳಿದೆ, ಎರಡನೇ ಕಾರಣ ಹೇಳ್ತೀನಿ ಕೇಳಿ. ಶಾಸನ ಮರೆಯುವಾಗ ಯಾವ ಶಾಸನವೇ ಆಗಲಿ ಅದು, ಆ ಶಾಸನಕ್ಕೆ ಮೊದಲನೇ ಜವಾಬ್ದಾರಿ ಯಾರು ದೂರು ಹೇಳಿದ್ದಾರೋ, ಯಾರ ವಿರುದ್ಧ ದೂರು ಹೇಳಿದ್ದಾರೋ ಅವರಿಗೆ ಅವಕಾಶ ಕೊಡಬೇಕು. ಇದು ಮ್ಯಾಂಡೇಟ್ರಿ. ಸೊ ಒಟ್ಟಾರೆ ಈಗ ಆ ವರದಿಯ ಮಹತ್ವ ಕಳ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಮಾತುಗಳು ಚರ್ಚೆಗಳು ಆಗೋಗಿದೆ. ಆ ಒಟ್ಟಾರೆ ಆ ವರದಿಯನ್ನು ಮೂಲೆ ಸೇರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ನಾನೇ ಇದ್ದಿದ್ರೆ ಸರ್ಕಾರದಲ್ಲಿ ತಿರಸ್ಕರಿಸುವ ಸಲಹೆ ಕೊಡ್ತಿದ್ದೆ. ಇಷ್ಟೊತ್ತಿಗಾಗಲೇ ಬದಲನೇ ದಿವಸವೇ ತಿರಸ್ಕರಿಸಿ ಅಂತ ಹೇಳಿ ಈಗ ಸಲಹೆ ಕೊಟ್ಟಿಲ್ಲ ನೀವು? ನಾನು ಕೇಳಿಲ್ಲ. ಸೊ ಕೇಳಿದ್ರೆ ಅದನ್ನೇ ಹೇಳ್ತೀನಿ. ಅದನ್ನೇ ಹೇಳ್ತೀನಿ. ಬಟ್ ಓಕೆ ಚಂದ್ರೇಗೌಡ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.